ಈಗಾಗಲೇ ನಮ್ಮ ಆರೋಗ್ಯ ಭಾಗ್ಯ ಕಾರ್ಡ್ ಪ್ರಾರಂಭ ಆಗೈತಿ. ತಮ್ಮೆಲ್ಲರ ಗಮನದಾಗಿರ್ಲಿ, ಆರೋಗ್ಯ ಭಾಗ್ಯ ಕಾರ್ಡ್ ಪ್ರಾರಂಭ ಆಗೈತಿ. ತಮ್ಮೆಲ್ಲರೂ ನಮ್ಮ ಹುಬ್ಳಿ ಕೆಎಂಸಿ ಒಳಗ ತಮ್ಮ ಕಾರ್ಡ್ ಗಳನ್ನ ತಗೋಬೇಕಿ. ನಾವು ಆ ಕಾರ್ಡ್ ಗಳಿಗೆ ನಿಮ್ಗೆ ಯಾಕ್ಯಾರ ಒಬ್ರಿಗೆ ಒಂದಿಬ್ರು ಹುಡುಗರು ಹೇಳ್ತಾನೆ ಯಾರ್ಗಾರ ಯಾವ ರೀತಿ ಮಾಡ್ಕೋಬೇಕು ಏನನ್ನಂತದ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಅಷ್ಟು ಇದ್ರ ಬಗ್ಗೆ ಆಸಕ್ತಿ ತಗೋಬೇಕು. ಯಾಕೆ ಆರೋಗ್ಯ ಭಾಗ್ಯ ಕಾರ್ಡ್ಗಳಲ್ಲಿ ಲಾಭ ಅಂದ್ರೆ ನೀವು ಎಲ್ಲೋ ಹೋದ್ರು ಕೂಡ ಇನ್ನಾಗಿದ್ದ ಇಷ್ಟು ವರ್ಷ ನಾವು ನೋಡ್ತಿದ್ವಿ ಒಂದ್ ನಿಂತಿದ್ರು ಬಂದ್ಬಿಟ್ಟಿದ್ದಾರೆ. ಆರೋಗ್ಯ ಭಾಗ್ಯ ಕಾರ್ಡ್ ಅಡಿಯಲ್ಲಿ ನಾವು ಎಲ್ಲೋ ಯಾವ ದವಾಖಾನೆಗೆ ಹೋಗ್ಲಿ. ನಮ್ ಇಷ್ಟು ದಿನ ದವಾಖಾನೆಗೆ ಹೋದ್ರೆ ಸಾಕಷ್ಟು ಬಿಲ್ಲಿನ ವೆಚ್ಚ ಬರ್ತಿತ್ತು ನಿಮ್ಗೆಲ್ಲ. ಪ್ರೈವೇಟ್ ದವಾಖಾನೆಗಳು ಎಸ್ ಡಿ ಎಂ ದವಾಖಾನೆಗೆ ಹೋದ್ರೆ ಅಥವಾ ಪ್ರೈವೇಟ್ ಯಾವ್ದೋ ದವಾಖಾನೆಗೆ ಹೋದ್ರೆ ಸಾಕಷ್ಟು ಖರ್ಚು ಬರ್ತಿತ್ತು. ಬಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಡಿ ಪ್ರತಿಯೊಬ್ಬ ರೈತ ಕುಟುಂಬ ಕೂಡ ನಮ್ಗೇನ್ ಬಿ ಪಿ ಎಲ್ ಕಾರ್ಡ್ ಹೊಡಿಸಿದ್ರಿ, ಎರಡು ಲಕ್ಷವರೆಗೂ ನಿಮ್ಮ ದವಾಖಾನೆ ಬಿಲ್ ಎರಡು ಲಕ್ಷ ಮಟ ಆದ್ರೂ ಅದನ್ನ ಸರ್ಕಾರ ತುಂಬತೈತಿ. ಇನ್ಮ್ಯಾಗಿನ ಇನ್ಮ್ಯಾಗಿನ ಎರಡು ಲಕ್ಷ ರೂಪಾಯಿ ಮಟ ಸರ್ಕಾರ ತುಂಬತೈತಿ ಅನ್ನುವಂತ ಮಾತನ್ನ ಕೂಡ ಹೇಳಕ್ ಇಷ್ಟ ಪಡ್ತೇನೆ. ಇದೊಂದು ನಾ ಮರ್ತೆ ನಿಮ್ಗೆ ಹೇಳುವಂತದನ್ನ, ಇದನ್ನ ದಯವಿಟ್ಟು ನೀವು ನಾಳಿನ ನಾಳಿನ ನೀವು ಪ್ರಯತ್ನ ಮಾಡಿ ಎಲ್ಲರೂ. ಈಗಾಗಲೇ ನಮ್ಮ ಹೆಬ್ಬಳ್ಳಿ ಒಳಗೆ ಆಗ್ಲೇ 600-700 ಕಾರ್ಗಳು ಬಂದವಾಗ್ಲೇ ನಮ್ಮಲ್ಲಿ ನಿಮ್ಮ ಗರಗದ ಕೂಡ ನಾಳಿಂದ ದಯವಿಟ್ಟು ತಾವು ಆಶಾ ಕಾರ್ಯಕರ್ತರು ಇದ್ರ ಬಗ್ಗೆ ಒಂದ್ಸಲ ಅವ್ರಿಗೆಲ್ಲ ತಿಳುವಳಿಕೆ ಕೊಡ್ರಿ. ಆಮ್ಯಾಗ ಅವ್ರನ್ನ ಯಾವ ರೀತಿ ತಗೋಬೇಕಂತೇಳಿ ಜನರಿಗೆ ಒಂದ್ ಸ್ವಲ್ಪ ಅವ್ರ ತ್ರೂ ಎಲ್ಲ ಕಡೆ ಹೇಳಿದ್ರಂದ್ರೆ ಅವರಾಗ್ಲಿ ನಾವು ಯಾವ ರೀತಿ ಪ್ರಚಾರ ಕೊಡುವಂತ ಕೆಲಸ ಕೂಡ ಆಗ್ಬೇಕಾಯ್ತು. ಅವತ್ತ ಆರೋಗ್ಯ ಕಾರ್ಡ್ ಇವತ್ತಾಗಲೇ ಕೆಎಂಸಿ ಒಳಗೆ ಪ್ರಾರಂಭ ಆಗೈತಿ. ತಾವೆಲ್ಲರೂ ಹೋಗಿ ಆರೋಗ್ಯ ಕಾರ್ಡ್ ತಗೋರಿ. ಎರಡು ಒಬ್ಬ ಒಬ್ಬ ವ್ಯಕ್ತಿಗೆ 2 ಲಕ್ಷ ರೂಪಾಯಿ ಮಟನ ನಿಮ್ಗೆ ಉಚಿತವಾಗಿ ಸರ್ಕಾರ ಕೊಡ್ತೈತಿ. ಸರ್ಕಾರ ಉಚಿತವಾಗಿ ನಿಮ್ಗೆ ಏನೋ ದವಾಖಾನೆ ಬಿಲ್ ಆದ್ರೂ ಕೂಡ ಇನ್ಮ್ಯಾಗ ಆ ಕಾರ್ಡ್ ಕೊಟ್ರೆ ಸಾಕು ನಿಮ್ಗೆ. ಆಮೇಲೆ ನೀವು ಎಲ್ಲಾ ದವಾಖಾನೆಗೆ ಹೋದ್ರೆ ನಮ್ಮ ಸರ್ಕಾರಿ ದವಾಖಾನೆ ಟೋಟಲಿ ಫ್ರೀ, ಎಲ್ಲೂ ನಿಮ್ಗೆ ಒಂದು ಪೈಸಾ ಇಲ್ಲ. ನಿಮಗಿದ ಎಲ್ಲಾ ಕಡೆನೂ ಫ್ರೀ ವ್ಯವಸ್ಥೆ ಆಗುವಂತದ್ದು ಕೂಡ ಇವತ್ತು ಮಾಡಿಕೊಟ್ಟೈತಿ. ಇದನ್ನೆಲ್ಲ ತಾವು ಗಮನದಾಗಿರ್ಲಿ. ಕಾರ್ಡನ ಉಪಯೋಗ ನಮ್ಮ ತಾಯಂದ್ರಾಗ್ಲಿ ತಾವೆಲ್ಲ ನಮ್ಮ ಹಿರಿಯರಾಗ್ಲಿ ಎಲ್ಲ ಯುವಕರಾಗ್ಲಿ ಇದನ್ನ ಸದುಪಯೋಗ ಪಡಿಸ್ಕೋರಿ ಅಂತ ತಮ್ಮೆಲ್ಲರೂ ನಾವು ವಿನಂತಿ ಮಾಡ್ಕೊತೀವಿ.